ಕನಸು ಈ ಬಂದಿಂತರ ಅಲ್ವಾ? ಮೊದಲು ನೋಡೋದಕ್ಕೆ ಅಗಲವಾಗಿ ತುಂಬಿಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಅದೇ ಬನ್ನನ್ನ ಈ ಒಳಗಡೆ ಒಂದು ಸಲ ಅದ್ದುದ್ರೆ ಟೀಗೂ ದುರಾಸೆ. ನಮ್ ಕನಸು ಈ ಬನ್ನಿನ ತರ ನಾಶ ಆಗೋಗುತ್ತಲ್ವ ಸಂಧ್ಯಾ? ಯಾಕ್ರಿ, ಯಾಕೆ ಹೀಗೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಮಾಡೋದು, ನಾವೇನೋ ಅವನ ಹತ್ರ ದುಡ್ಡು ಸಿಗತ್ತೆ ಅಂತ ಬಂದ್ವಿ, ಈಗ ನೋಡಿದ್ರೆ ಅವನು ನಮ್ಮನ್ನೇ ಕೊಂದು ಹಾಕ್ತಾ ಇದ್ದಾನಲ್ಲ. ಹೌದುರಿ, ನಾವೇನೋ ಮದುವೆ ಆಗೋವರೆಗೂ ಅವನ ಜೊತೆಲಿ ಇದ್ದು ತಪ್ಪಿಸ್ಕೊಳ್ಬಿಡ್ಬೋದು, ಆದ್ರೆ ಆ ಹುಡುಗಿ ಶ್ರುತಿ ಇಡೀ ಜೀವನ ಅವನ ಜೊತೆ ಕಳಿಬೇಕಲ್ವಾ? ಗೊತ್ತಿದ್ದು ಗೊತ್ತಿದ್ದು ಆ ಹುಡುಗಿ ಜೀವನ ಹಾಳು ಮಾಡೋದಿಕ್ಕೆ ನಾವು ಕಾರಣ ಆಗ್ತಾ ಇದೀವಾ ಅನಿಸ್ತಿದೆ. ಅವನ ಕಾಟದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ಬೇಕಾದ್ರೆ ಅವಳ ಬಗ್ಗೆ ನೀನ್ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಒಟ್ಟಿನಲ್ಲಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನ್ರಿ ಮಾಡೋದು? ನೋಡು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಂದು ಕೆಸರಿಗೆ ಬಿದ್ದಿದ್ದೀವಿ. ಸ್ನಾನ ಮಾಡದೆ ಆಚೆ ಹೋದ್ರೆ ಜನ ಎಲ್ಲ ನಮ್ಮನ್ನ ಹುಚ್ಚರು ಅಂತ ಆಡ್ಕೋತಾರೆ. ಅಂದ್ರೆ ನೀವು ಹೇಳೋದು, ಸ್ವಲ್ಪ ದಿನ ಅವನ ಜೊತೆಗೆ ಇಲ್ಲೇ ಇದ್ದು ನಮ್ಮ ಪಾಲಿನ ದುಡ್ಡನ್ನ ತಗೊಂಡು ಇಲ್ಲಿಂದ ಹೊರಟೋಗೋದು, ಅದೊಂದೇ ನಮಗೆ ಉಳಿದಿರೋ ದಾರಿ. ಅವ್ರು ಹೇಳಿದ್ರು ಅಂತ ನೀನ್ ಕೇಳ್ಕೊಂಡು ಬಂದ್ಬಿಟ್ಯಾ? ಅಲ್ವೇ ತಾಳಿ ನೀನೇ ಕಟ್ಕೊಂಡಿರೋದು, ಅದನ್ನ ತೆಗೆದು ದೇವ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಂಡು ಹುಣ್ಣಿಗೆ ಹಾಕೋದು ತಾನೆ? ಅದ್ ಬಿಟ್ಟು ಈ ಶಾಸ್ತ್ರ ಸಂಪ್ರದಾಯ ಇದೆಲ್ಲ ಯಾಕ್ ಬೇಕು ಹೇಳು? ಅವ್ರೇನು ಹೇಳ್ತಾರೆ ನಿನ್ ತಲೆ ಅಳ್ಳಾಡ್ಸ್ಕೊಂಡ್ ಬಂದ್ಬಿಡು. ನಿಜಿ, ಈ ಪಂಚೆ ಶರ್ಟ್ ತಗೋ, ಹಾಕೊಂಡ್ ಬಾ ಬೇಗ. ಯಾಕಮ್ಮ? ಯಾಕೆ ಏನು ಅಂತ ಕೇಳಬಾರ್ದು ಅಂತ ಈಗಷ್ಟೇ ಗೀತಾ ಹೇಳಿಲ್ವಾ? ಅಮ್ಮ ನೀನೇನ್ ಹೇಳಿದ್ರು ಅದನ್ನೇ ಮಾಡ್ತೀನಿ. ನೀನ್ ಹೋಗಿ ಇವಾಗ ನೀರಲ್ಲಿ ಬೀಳೋನು, ಹೋಗಿ ಬಿದ್ದು ಬಿಡ್ತೀನಿ. ಯಾಕಪ್ಪ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ತಾಯಿ ಬದುಕಿದ್ದಾಗ ಮಕ್ಕಳಿಗೆ ತೊಂದರೆ ಆಗಕ್ ಬಿಡ್ತಾಳ? ನೋಡು, ಇನ್ನೊಂದ್ಸರಿ ನೀನ್ ಈ ತರ ಮಾತಾಡ್ಬೇಡ. ಸರಿ, ಇದ್ಯಾಕೆ? ಎಲ್ಲ ನಿನ್ ಒಳ್ಳೇದಕ್ಕೆ ವಿಜಿ, ನಾನೇನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡೋದಪ್ಪ. ನೋಡು, ನೀನು ಗೀತಾ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಅಮ್ಮನ ಕನ್ಸನ್ನ ಆಸೆನ ಈಡೇರಿಸೋದು ಮಗನೇ ತಾನೆ. ಆಯ್ತಮ್ಮ, ಅಷ್ಟೇ ತಾನೆ, ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಯಾಕ್ ಬೇಜಾರಲ್ಲಿದ್ದೀರಾ? ನಿಮ್ ಮುಖದಲ್ಲಿ ಗೆಲುವೆ ಇಲ್ಲ, ಕಾರಲ್ಲೂ ಮೌನವಾಗಿದ್ರಿ, ಏನಾಗಿದೆ ಅತ್ತೆ? ಏನು ಮರ್ಯಾದಿ, ಏನು ಮರ್ಯಾದಿ, ಬಿಡಿ ವಾಪನ ಇರ್ಲಿ. ಏನ್ ಸೀತಣ್ಣ, ಯಾರ ಫೋನ್ ಮಾಡಿದ್ರು ಅಂತ ಹೊರಗಡೆ ಹೋದವನು ಆಚೆಯಿಂದ ಬರ್ಬೇಕಾದ್ರೆ ಖುಷಿ ಖುಷಿಯಾಗಿ ಬರ್ತಾ ಇದೀಯಾ? ಪೀತೋ ಪೀತೋ ಪೀತೋ, ಖುಷಿಯ ವಿಚಾರ ಕಣು. ಪೀತಾಂಬ್ರ, ನನ್ನ ತಂಗಿ ಅಮ್ಮ ಫೋನ್ ಮಾಡಿ ಹೇಳಿದಾಳೆ ಕಣೋ. ಅಂದ್ರೆ ನೀವು ರಿಲೀಸ್ ಆಗ್ತಾ ಇದ್ದೀರಾ? ಇಲ್ಲ ಕಣೋ ಪೀತಾಂಬ್ರು, ನಾನಲ್ಲ. ನಾನು ಇಲ್ಲಿ ಬರೋದಕ್ಕೆ ಕಾರಣ ಯಾರು ಹೇಳು? ಗೀತಾ. ಅವಳು ಇವತ್ತು ರಿಲೀಸ್ ಆಗ್ತಿದ್ದಾಳೆ ಕಣೋ ಪೀತೋ. ಏನಣ್ಣ ಹೇಳ್ತಾ ಇದೀಯಾ, ಗೀತಾ ರಿಲೀಸ್ ಆಗ್ತಾ ಇದ್ದಾಳ? ಅವಳಾಗ ಜೈಲಲ್ಲಿ ಇದ್ದಾಳ? ಈ ಪ್ರಪಂಚನೇ ಒಂದು ಜೈಲು ಕಣೋ, ನಾವೆಲ್ಲ ಇಲ್ಲಿ ಖೈದಿಗಳು. ಮೇಲ್ಗಡೆ ಇದ್ದಾನಲ್ಲ ಅವನು, ಅವನೇ ಜೈಲರು.
ಇವತ್ತು ಈ ಪ್ರಪಂಚ ಅನ್ನೋ ಜೈಲಿಂದ ಗೀತಾ ಅನ್ನೋ ಖೈದಿ ಪರ್ಮನೆಂಟ್ ಆಗಿ ರಿಲೀಸ್ ಆಗ್ತಿದ್ದಾಳೆ. ಐ ಮೀನ್ ಅವಳು ಇವತ್ತು ಸಾಯ್ತಿದ್ದಾಳೆ ಕಣಪಿತು. ಹೌದಾ? ಹೇಗೆ? ಅದಕ್ಕೆಲ್ಲ ಒಂದು ಪ್ಲಾನಿಂಗ್ ಅಂತ ರೆಡಿ ಆಗಿದೆ ಕಣ. ಪಾಪ ನನ್ನ ತಂಗಿಯಮ್ಮ ಮತ್ತು ನನ್ನ ತಮ್ಮಯ್ಯ ಸೇರಿಕೊಂಡು ಒಂದು ಪ್ಲಾನು ಅಂತ ಮಾಡಿದ್ದಾರೆ. ನಾವು ಅದಕ್ಕೆ ನಮ್ಮ ಒಂದು ಕ್ರಿಮಿನಲ್ ಟಚ್ ಕೊಟ್ವಿ ಅಷ್ಟೇ. ದೇವಸ್ಥಾನದಲ್ಲಿ ನಡೆಯುವ ಇನ್ಸಿಡೆಂಟಲ್ಲಿ ಗೀತಾ ಸುಟ್ಟು ಕರಕಲಾಗುತ್ತಾಳೆ ಕಣೋ ಪೀತು. ಅದನ್ನೆಲ್ಲ ವಿಜಿನೇ ಮಾಡಿದ್ದು ಅಂತ ಪ್ರೂವ್ ಆಗುತ್ತೆ. ಗೀತಾ ಓಪಾರು ವಿಜಿ ಅಂದರು. ಅಯ್ಯೋ ಅಯ್ಯೋ, ನೆನೆಸ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಕಣೋ ಪೀತು. ಬರಲಿ, ಜೈಲು ಅನ್ನೋದು ಏನು ಅಂತ ಅವನಿಗೂ ಸ್ವಲ್ಪ ಅನುಭವ ಆಗಲಿ. ಅಂಗೈ ಅಗಲದ ಜಾಗದಲ್ಲಿ ನನ್ನ ಮಾವ ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ ಅವನಿಗೂ ಸ್ವಲ್ಪ ಗೊತ್ತಾಗಲಿ. ಸೊಳ್ಳೆ ಬತ್ತಿನಲ್ಲಿ ಚಳಿ ಕಾಯಿಸ್ಕೊಂಡು ಹಾರಾಡ್ತಿರೋ ಸೊಳ್ಳೆಗಳು. ಸ್ವಾಮಿಗಳ, ಏನಾಗ್ತಿದೆ? ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಾಧ, ಇವ್ರು ಯಾವ ಸ್ವಾಮಿನೂ ಅಲ್ಲ, ಜ್ಯೋತಿಷಿನೂ ಅಲ್ಲ, ಮಂತ್ರವಾದಿನೂ ಅಲ್ಲ. ಈ ಗೂಬೆಗಳನ್ನ ನಂಬಿಸೋದಕ್ಕೆ ನಾನೇ ರೆಡಿ ಮಾಡಿ ಕರೆಸಿರೋದು. ಪಾಪ ಎಲ್ಲರೂ ದೇವಸ್ಥಾನದಲ್ಲಿ ಇವತ್ತು ಪೂಜೆ ನಡೆಯುತ್ತೆ ಅಂತ ಸಂಭ್ರಮದಿಂದ ರೆಡಿಯಾಗಿ ಬಂದಿದ್ದಾರೆ. ಆದರೆ ಇವತ್ತಿಲ್ಲಿ ನಡೆಯೋದೇ ಬೇರೆ. ಏನೂ ಆಗಬಾರ್ದು ಅಂತಲೇ ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿರೋದು. ಯಾವ ಹೆಚ್ಚು ಕಡಿಮೆನೂ ಆಗೋದಿಲ್ಲ. ನೀವು ನಿಮ್ಮ ಕೆಲಸಗಳನ್ನ ಮುಂದುವರಿಸಿ. ಶಿಶು, ಆ್ಯಕ್ಚುಲಿ ಏನು ಪ್ಲ್ಯಾನು? ಬರೀ ಗೀತನ ಕತ್ತಲ್ಲಿರೋ ತಾಳಿ ತೆಗೆದಿದ್ರೆ ಸಾಕಾಗಿತ್ತು, ಅದನ್ನು ಮನೇಲೆ ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಬಿಲ್ಡಪ್ಪು ಬೇಕಾಗಿತ್ತಾ? ಇವತ್ತಿಲ್ಲಿ ಪೂಜೆ ನಡೀತಾ ಇಲ್ಲ ಕಣೋ, ಹಾಗೆ ಅವಳು ತಾಳಿ ತೆಗೆಯೋ ಶಾಸ್ತ್ರನೂ ನಡೀತಾ ಇಲ್ಲ. ಇವತ್ತಿಲ್ಲಿ ನಡೀತಾ ಇರೋದು ಸಾವು. ಶಿಶು, ಯಾರ್ದು? ಗೀತಾದು. ಮಾದೇಶ, ಅವಳು ಬೆಂಕಿ ಮಧ್ಯೆ ಶಾಸ್ತ್ರಗಳನ್ನ ಮಾಡ್ತಾ ಇರ್ತಾಳೆ. ಆ ಹಂತದಲ್ಲಿ ಅವಳ ಮೇಲೆ ಕುಂಕುಮದ ನೀರು, ಅರಿಶಿನದ ನೀರು, ಹಾಗೆ ಗೋವಿಂದ ಗಂಜಲನ ಸುರಿತಾರೆ. ಇದೆಲ್ಲ ಯಾಕೆ? ಹೇಳ್ತೀನಿ ಹೇಳ್ತೀನಿ. ಮೊದಲು ಕುಂಕುಮದ ನೀರು, ಆಮೇಲೆ ಅರಿಶಿನದ ನೀರು ಹಾಕ್ತಾರೆ, ಅದಾದ ಮೇಲೆ ಗೋವಿನ ಗಂಜಲ ಹಾಕಲ್ಲ. ಮತ್ತೆ ಎಲ್ಲರೂ ಗಂಜಲ ತಂದಿಟ್ಟಿರೋದನ್ನ ನೋಡಿರ್ತಾರೆ. ಕೊನೆ ಹಂತದಲ್ಲಿ ಗಂಜಲದ ಬಿಂದಿಗೆ ಎಕ್ಸ್ಚೇಂಜ್ ಆಗುತ್ತೆ. ನೀನ್ ಈ ಮನೆಗೆ ವಿಜಿ ಹೆಂಡತಿಯಾಗಿ ಬರೋದನ್ನ ಯಾರಿಂದನು ತಪ್ಪಿಸಕ್ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಿನ್ನ ವಿಜಿ ಮದ್ವೆ ಆಗ್ಬೇಕಮ್ಮ. ಅಮ್ಮ, ಏನಮ್ಮ ಹೇಳ್ತಿದ್ಯಾ? ಇವಾಗ ಆಗ್ಬೇಕಾಗಿರೋದು ನನ್ನ ತಂಗಿ ಮದ್ವೆ, ನೀನ್ ನೋಡಿದ್ರೆ ನನ್ನ ಗೀತ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ಯಾ? ನೋಡಮ್ಮ, ನಮ್ಮ ಶ್ರುತಿ ಅವಳ ಮದುವೆ ಗ್ರ್ಯಾಂಡಾಗಿ ಆಗಬೇಕು ಅಂತ ಆಸೆ ಪಟ್ಟಿದ್ದಾಳೆ. ವೈಭವ ಅಲಂಕಾರದ ಮಂಟಪ, ಹಳದಿ ಶಾಸ್ತ್ರ, ಬಳೆ ಶಾಸ್ತ್ರ, ಮದರಂಗಿ ಶಾಸ್ತ್ರ, ಸಂಗೀತ, ನೃತ್ಯ, ಲಕ್ಷಾಂತರ ಜನರ ಮಧ್ಯೆ ನನ್ನ ತಂಗಿ ಮದುವೆ ಆಗಬೇಕು. ರಾಜ್ಕುಮಾರಿ ಥರ ಆಗಬೇಕು. ಅದೇ ತಾನೇ ನಿನ್ನ ಆಸೆ? ನನ್ನ ಆಸೆ ಏನೋ ಇದೆ, ಆದರೆ ವರುಣ್ ಮನೆಯವರು ಒಪ್ತಲ್ವಲ್ಲಣ್ಣ. ಅದಕ್ಕೆ ಯಾಕೆ ಶ್ರುತಿ ತಲೆ ಕೆಡಿಸ್ಕೊಂತೀಯ? ನಿಮ್ಮಣ್ಣ ನಾನಿಲ್ವಾ? ನಿನ್ನ ಮದುವೆ ಗ್ರ್ಯಾಂಡಾಗಿ ಆಗಬೇಕು, ಆಗ ನಡೆಸ್ಕೊಡ್ತೀನಿ. ನೋಡ್ ಶ್ರುತಿ, ಅವರು ಸರಳವಾಗಿ ಮದುವೆ ಆಗಬೇಕು ಅಂತ ಇಷ್ಟಪಡ್ತಿದ್ದಾರೆ ತಾನೆ. ನೀನೇನು ಚಿಂತೆ ಮಾಡಬೇಡ. ಮದುವೆ ಯಾರ ಜೊತೆ ಆಗಬೇಕು, ಹೇಗೆ ನಡಿಬೇಕು ಅಂತ ಅದು ಸ್ವರ್ಗದಲ್ಲೇ ನಿರ್ಧಾರ ಆಗಿರುತ್ತೆ. ನೀನು ಬೇಸರ ಮಾಡ್ಕೋಬೇಡಮ್ಮ. ನನ್ನ ಮಗಳು ಯಾಕೆ ಬೇಸರ ಮಾಡ್ಕೋಬೇಕು? ಎಂಗೇಜ್ಮೆಂಟ್ ಒಂದು ಆಗ್ಬಿಡ್ಲಿ, ಆಮೇಲೆ ಮದುವೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ.